ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಮೂರು ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ರೈತ ಸಂಘಟನೆಗಳು ಕರೆ ನೀಡಿದ ಭಾರತ್ ಬಂದ್ಗೆ ಅಥಣಿಯಲ್ಲಿ ರೈತ ಸಂಘಟನೆ ಹಾಗೂ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಅಥಣಿಯ ತಹಸೀಲ್ದಾರ್ ದುಂಡಪ್ಪ ಕೋಮಾರ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಮನವಿಯನ್ನು ಸಲ್ಲಿಸಿದರು। ಅಥಣಿ ಪಟ್ಟಣದ ಬಸವೇಶ್ವರ ವೃತ್ತದಿಂದ ಪ್ರಾರಂಭವಾದ ಪ್ರತಿಭಟನಾ ಮೆರವಣಿಗೆ ತಹಸೀಲ್ದಾರ್ ಕಚೇರಿಗೆ ತೆರಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು। ಇದೇ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ರೈತ ಮುಖಂಡ ಮಹದೇವ ಮಡಿವಾಳ ಮಾತನಾಡಿ ರೈತರಿಗೆ ಮರಣ ಶಾಸನವಾದ ಮೂರು ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಬೇಕು, ಅಗತ್ಯ ವಸ್ತುಗಳ ಬೆಲೆ ನಿಯಂತ್ರಣಕ್ಕೆ ತರಬೇಕು, ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಹಾಗೂ ವಿದ್ಯುತ್ ಖಾಸಗೀಕರಣ ಮಾಡುವುದನ್ನು ಕೈಬಿಡುವಂತೆ ಆಗ್ರಹಿಸಿ ಅವರು ಹಲವು ಬೇಡಿಕೆಗಳನ್ನು ಮುಂದಿಟ್ಟು ಇಂದು ಭಾರತ್ ಬಂದ್ಗೆ ಕರೆ ನೀಡಲಾಗಿದ್ದು ತಕ್ಷಣ ಕೇಂದ್ರ ಸರ್ಕಾರ ರೈತರಿಗೆ ವಿರೋಧವಾದ ಮೂರು ಕಾಯ್ದೆಗಳನ್ನು ಹಿಂಪಡೆಯದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದರು। ಸರ್ಕಾರ ಕೃಷಿ ಕಾಯ್ದೆಗಳನ್ನು ಮೂರು ಕಾಯ್ದೆ ತಿದ್ದುಪಡಿ ಮಾಡ್ಯಾರ, ಏನಾಗೈತಪ್ಪ ರೈತರಿಗೆ ಅಂದ್ರೆ ಈಗ ವಿದ್ಯುತ್ ತಗೋರಿ, ಈಗ ವಿದ್ಯುತ್ ನಾಳೆ ಖಾಸಗಿ ಕಂಪನಿಗೆ ಕೊಟ್ಟ್ರೆ ನಾಳಿಂದ ನಾವು ರೈತರ ಎಲ್ಲರೂ ಬಿಲ್ ಕಟ್ಟಬೇಕು, ಮೀಟರ್ ಬಿಲ್ ಕಟ್ಟಬೇಕು, ಮುಂದೆ ಹಿಂಗ ಒಂದು ಹುಕ್ಕ ಗಿಕ್ಕ ಏನೂ ನಡೆಯಂಗಿಲ್ಲ। ಈಗ ನಮ್ಮ ಕರ್ನಾಟಕದೊಳಗ ರೈತರ ಪಂಪ್ ಸೆಟ್ಗೆ ನಾವು ಬಿಲ್ ಕಟ್ಟಂಗಿಲ್ಲ, ನಾಳೆಯಿಂದ ಕಟ್ಟೋ ಚಲೋ ಆತ, ಯಾವ ಒಂದು ಸ್ವಲ್ಪ ಇದನ್ನ ಮಾಡಿದಂದ್ರೆ ಈಗ ಟಿ ಸಿ ಫ್ರೀ ಕೊಡ್ತಾರೆ ನಮಗೆ, ಟಿ ಸಿನೂ ಫ್ರೀ ಸಿಗಂಗಿಲ್ಲ ನಾಳೆ ಖಾಸಗೀಕರಣ ಆದ್ರೆ। ಇದರಂತೆ ಎಲ್ಲ ವಿದ್ಯುತ್ ಆಗಲಿ ಮತ್ತು ಎ ಪಿ ಎಂ ಸಿ ಆಗಲಿ ಇಂಥ ಕಾಯ್ದೆಗಳನ್ನು ಅವರ ಕಂಪ್ನಿಗಳಿಗೆ ಕೊಡುವ ಅವಶ್ಯಕತೆ ಏನೈತಿ, ಸರ್ಕಾರ ಅಂಡರ್ದಾಗ ಇರಲತ್ತಲೇ ನಮ್ಮ ರೈತರ ಆಸೆ ಐತಿ। ಮುಂದೆ ಈಗ ನದಿ ದಂಡಿ ಪ್ರಭಾವ ಬಂತು, ಆ ಪ್ರಭಾವದ ಶಾಶ್ವತ ಪರಿಹಾರ ಕೊಟ್ಟಿಲ್ಲ ಇವರು, 19 ಹಿಡಿದ ಹೇಳ್ತಾರ, ಇನ್ನೂ ಪರಿಹಾರ ಸಿಕ್ಕಿಲ್ಲ। ಈ ಕಡೆ 14 ಹಳ್ಳಿ ಕೆರೆಗಳ ತುಂಬಿಸುವ ಯೋಜನೆಗಳು ಹಿಂದಿನ ಸರ್ಕಾರ ಘೋಷಣೆ ಮಾಡಿತ್ತು, ದುಡ್ಡು ಇಟ್ಟಿತ್ತ, ಅದನ್ನೇ ಎಲ್ಲಿಟ್ರಿ? ಅದನ್ನ 14 ಕೆರೆಗಳು ತುಂಬಿಸುವ ಯೋಜನೆ ಜಾರಿಗೊಳ್ಬೇಕು, ಆ ಕಡೆ ಬಸವೇಶ್ವರಿ ಏತ ನೀರಾವರಿ ಅರ್ಧೋಟಕ್ಕೆ ನಿಂತೈತಿ, ಅದನ್ನ ತಕ್ಷಣ ಪ್ರಾರಂಭ ಮಾಡಿ ಆ ರೈತರಿಗೆ ನೀರು ಕೊಡಿಸುವಂಥ ವ್ಯವಸ್ಥೆ ಆಗಬೇಕು, ಮತ್ತು ನಮ್ಮದು ಕೃಷ್ಣಾ ಫ್ಯಾಕ್ಟ್ರಿ ಮತ್ತು ಕೆಂಪಾಟ್ ಫ್ಯಾಕ್ಟ್ರಿ ಬಾಕಿ ಬಿಲ್ ನಿಂತಾವೆ, ಅದನ್ನ ಡೀಸಲ್ ಕೊಟ್ಟು ಮುಂದಿನ ರೇಟ್ ಪ್ರಕಾರ ಫ್ಯಾಕ್ಟ್ರಿ ಚಾಲು ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ। 10 ತಿಂಗಳ ದೆಲ್ಲಿ ಒಳಗೆ ನಮ್ಮ ರೈತರ ಹೋರಾಟ ಮಾಡಿದ್ರು, ಯಾಕೆ ಮಾಡ್ತಾ ಇಲ್ಲಂದ್ರೆ ನಾವು 2023 ಈ ಪಾಠ ಕಲ್ಸಕ್ಕೆ ನಾವು ರೆಡಿ ಆಗ್ತೀವಿ, ಅವರ ಸ್ಪಂದನೆ ಕೊಟ್ಟಿಲ್ಲ, ಅದಕ್ಕೆ ನಾವು ಮುಂದಿನ ನಾವು ರೆಡಿ ಆಗ್ತೇವೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ। ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ಸತ್ಯಪ್ಪ ಮಾಲಾಪುರೆ, ಗಣೇಶ್ ಇಳಗೇರ, ಬರ್ಮು ಚಿಮ್ಮಳ, ಗವಿಸಿದ್ದಯ್ಯ ಹಳ್ಳಿ ಕೆರಿಮಠ, ರವಿ ಮೇಕಳಿ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು। ಪ್ರಶಾಂತ್ ಹಿರೇಮನಿ, ಎಸ್9 ಟಿವಿ, ಅಥಣಿ।